नमस्कार नोड़ता न्यूज 18 नानु चेतन हूगार सीएम सिद्रामय्य निवास सचिव डिनर मीटिंग नएला सचिव ऊट के कौन सिद्रामय्य सभे मातदार सिद्रामय्य सरकारी निवास नड़ीत मीटिंग सचिव आह्वान को मीटिंग भाग सरकारी निवास नड़ीता मीटिंग लोकसभा चुनाव राज्य बजेट अंश बेहतर चर्चा है इन जन बजेट को बे सचिव सलहे सूचन पड़ेक सीएम सीएम डिनर सभ्य डीसीएम डीके शिवकुमार सेर बहुत सचिव भाग सीएम सरकारी निवास सचिव डिनर मीटिंग नड़ीता है लोकसभा चुनाव विचार के संबंध पटे सेर इन बजेट विचार के संबंध पटू कूड़ा ಕೆಲವೊಂದಿಷ್ಟು ಸಲಹೆ ಮತ್ತೆ ಸೂಚನೆಗಳನ್ನು ಪಡೆಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಎಲ್ಲಾ ಸಚಿವರು ಭಾಗಿಯಾಗಿರುವಂತದ್ದು ಬಜೆಟ್ ಕೊಡುಗೆ ಬಗ್ಗೆ ಸಚಿವರಿಂದ ಸಲಹೆ ಮತ್ತೆ ಸೂಚನೆಯನ್ನು ಪಡೆದುಕೊಳ್ಳಲಾಗ್ತಾ ಇದೆ ಸಿಎಂ ಸರ್ಕಾರಿ ನಿವಾಸದಲ್ಲಿ ಡಿನರ್ ಮೀಟಿಂಗ್ ನಡೆಯತಾ ಇದೆ ಇಸಿದೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಮಾಹಿತಿಯನ್ನು ಪಡಿತಾ ಹೋಗೋಣ ನಮ್ಮ ಪ್ರತಿನಿಧಿ ಕೃಷ್ಣ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಕೃಷ್ಣ ಈಗಾಗಲೇ ಡಿನ್ನರ್ ಮೀಟಿಂಗ್ ನಡೀತಾ ಇದೆ ಡಿನ್ನರ್ ಮೀಟಿಂಗ್ ನಲ್ಲಿ ಏನೆಲ್ಲಾ ಮಾತುಕತೆ ನಡೀತಾ ಇದೆ ಅವೆಲ್ಲ ಚರ್ಚೆಗಳಾಗ್ತಿದೆ ಅಂತ ಚೇತನ್ ಬೆಳಗ್ಗೆ ತನ ಸಚಿವ ಸಂಪುಟ ಸಭೆ ಕೂಡ ನಡೆದಿರುವಂತದ್ದು ಸಚಿವ ಸಂಪುಟ ಸಭೆ ಬೆಳಗುವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಹತ್ವದ ಡಿನ್ನರ್ ಮೀಟಿಂಗ್ ಅನ್ನು ನಡೆಸಿರುವಂತದ್ದು ಇದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ಈಗಾಗಲೇ ಒಂದ ಕಡೆಗೆ ಕಾಂಗ್ರೆಸ್ ಸರ್ಕಾರದಿಂದ ವಿರುದ್ಧವಾಗಿ ಪ್ರತಿಪಕ್ಷ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಹಲವು ಆರೋಪಗಳನ್ನು ಮಾಡ್ತಾ ಒಂದು ರೀತಿ ಡ್ಯಾಮೇಜ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದೆ ಮತ್ತೆ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಗೆಲ್ಲುವಂತ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಚಾಲೆಂಜ್ ಕೂಡ ಇದೆ ಅದರ ಜೊತೆಗೆ ಈಗಾಗಲೇ ಸಂಸದ ಡಿಕೆ ಸುರೇಶ್ ಅವರ ಹೇಳಿಕೆ ಆಗಿರಬಹುದು ಮತ್ತೆ ಬೇರೆ ಬೇರೆ ರೀತಿಯಾದಂತ ವಿಚಾರಗಳು ಕೂಡ ನಡೀತಾ ಇದೆ ಹೀಗಾಗಿ ಎಲ್ಲದರ ಬಗ್ಗೆ ಚರ್ಚೆ ಮಾಡತಕ್ಕಂತ ಮುಖ್ಯಮಂತ್ರಿಗಳು ಒಂದು ರೀತಿ ಡಿನ್ನರ್ ಪಾಲಿಟಿಕ್ಸ್ ಮುಖಾಂತರವಾಗಿ ಸಚಿವರ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದ್ರ ಮುಖಾಂತರವಾಗಿ ಬರ್ತಕ್ಕಂತಹ ಯಾವುದೇ ಒಂದು ರೀತಿ ಆರೋಪ ಪ್ರತ್ಯಾರೋಪಗಳನ್ನು ಎದುರಿಸುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಸಜ್ಜಾಗಿರುವಂತದ್ದು ಇವತ್ತು ಕೇಂದ್ರದ ಬಜೆಟ್ ಕೂಡ ಮಂಡನೆ ಆಗಿದೆ ಮಂಡನೆ ಆದಂತ ಸಂದರ್ಭದಲ್ಲಿ ಆ ಒಂದು ವಿಚಾರವನ್ನ ರಾಜ್ಯಕ್ಕೆ ಯಾವ ರೀತಿಯಾಗಿ ಕೇಂದ್ರದಿಂದ ಅನ್ಯಾಯ ಆಗಿದೆ ಅದರ ಬಗ್ಗೆ ಯಾವ ರೀತಿಯಾಗಿ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತೆ ರಾಜ್ಯದ ಜನರಿಗೆ ತಿಳಿಸಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಸಲಹೆ ಸೂಚನೆಗಳನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಚಿವರಿಗೆ ಸಂಪುಟ ಸಚಿವರಿಗೆ ಕೊಟ್ಟಿರುವಂತದ್ದು ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಈ ಒಂದು ಡಿನ್ನರ್ ಕೂಟದಲ್ಲಿ ಭಾಗವಹಿಸಿದ್ರು ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಪಕ್ಷದ ತಂತ್ರಗಾರಿಕೆ ಮತ್ತೆ ಚುನಾವಣಾ ತಂತ್ರಗಾರಿಕೆ ಬಗ್ಗೆ ಒಂದಷ್ಟು ಸಲಹೆ ಸೂಚನೆಗಳನ್ನು ಕೂಡ ಕೊಟ್ಟಿರುವಂತದ್ದು ಮತ್ತೆ ಸಂಸದ ಡಿಕೆ ಶಿವರಾಜ್ ಅವರು ಪ್ರತ್ಯೇಕವಾಗಿ ರಾಷ್ಟ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದು ಎಲ್ಲ ಒಂದು ಕಡೆ ಪ್ರತಿಪಕ್ಷ ಬಿಜೆಪಿಗೆ ಕೂಡ ದೊಡ್ಡ ಮಟ್ಟದಲ್ಲಿ ಅಸ್ತ್ರವಾಗಿದೆ ಹೀಗಾಗಿ ಅದನ್ನ ಎದುರಿಸುವಂತ ನಿಟ್ಟಲ್ಲಿ ಯಾವ ರೀತಿಯಾಗಿ ಸಚಿವರು ಒಂದಾಗಬೇಕು ಮತ್ತೆ ಬಿಜೆಪಿಗೆ ಯಾವ ರೀತಿಯಾಗಿ ಕೌಂಟರ್ ಅನ್ನು ಕೊಡಬೇಕು ಮತ್ತೆ ಈಗಾಗಲೇ ಶ್ವೇತಪತ್ರ ಹೊರಡಿಸುವಂತ ನಿಟ್ಟಲ್ಲಿ ಕೂಡ ಮುಖ್ಯಮಂತ್ರಿಗಳು ಸಜ್ಜಾಗಿದ್ದಾರೆ ಬಿಜೆಪಿ ಒಂದಷ್ಟು ಆರೋಪಗಳನ್ನು ಕೂಡ ಮಾಡ್ತಾ ಇದೆ ಆರ್ಥಿಕ ಪರಿಸ್ಥಿತಿ ಕೂಡ ಸರಿಯಿಲ್ಲ ಮತ್ತೆ ಗ್ಯಾರಂಟಿಗಳ ವೈಫಲ್ಯ ಕೂಡ ಖಂಡಿತ ಅನ್ನೋದಕ್ಕೂ ಕೂಡ ಪ್ರತಿಪಕ್ಷ ನಾಯಕ ಅರ್ಶಕ್ ಅವರು ಕೂಡ ದೊಡ್ಡ ಮಟ್ಟದಲ್ಲಿ ಆರೋಪವನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ಅದ್ರ ಬಗ್ಗೆ ಶ್ವೇತಪತ್ರ ಹೊರಡಿಸಿದ್ರೆ ಯಾವ ರೀತಿಯಾಗಿ ಪ್ರತಿಪಕ್ಷ ಬಿಜೆಪಿಯನ್ನು ಎದುರಿಸಬಹುದು ಮತ್ತೆ ಇನ್ನ ಬರುವಂತ ದಿನಗಳಲ್ಲಿ ಜಿಲ್ಲೆಯ ಕೇಂದ್ರಗಳಲ್ಲಿ ಯಾವ ರೀತಿಯಾಗಿ ತಮ್ಮ ಹೋರಾಟಗಳಿರಬೇಕು ಮತ್ತೆ ಜನರನ್ನು ಸೆಳೆಯುವಂತ ನಿಟ್ಟಿನಲ್ಲಿ ಯಾವೆಲ್ಲ ತಂತ್ರಗಾರಿಕೆಯನ್ನು ಮಾಡಬೇಕು ಮತ್ತೆ ಬರ್ತಕ್ಕಂತಹ ಲೋಕಸಭಾ ಚುನಾವಣೆಯಲ್ಲಿ ಒಟ್ಟಾಗಿ ಹೋಗೋದ್ರ ಮುಖಾಂತರವಾಗಿ ಅಭ್ಯರ್ಥಿಗಳ ಆಯ್ಕೆ ಆಗಿರ್ಬೋದು ಮತ್ತೆ ಸರ್ಕಾರದ ವಿಚಾರಗಳಾಗಿರ್ಬೋದು ಮತ್ತೆ ಯಾವುದೇ ಅಸಮಾಧಾನ ಆಗಿರ್ಬೋದು ಮತ್ತೆ ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತದ್ದು ಅದ್ರ ಜೊತೆಗೆ ಒಂದಷ್ಟು ಜನ ನಿಗಮ ಮಂಡಳಿ ನೇಮಕ ಆಗಿರುವಂತ ಕಾರ್ಯಕರ್ತರು ಕೂಡ ರೆಬಾರ್ ಆಗುವಂತ ಸಾಧ್ಯತೆ ಇದೆ ಹಾಗಾಗಿ ಅವ್ರನ್ನೆಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಒಟ್ಟಾರೆಯಾಗಿ ಚುನಾವಣೆಯನ್ನ ಎದುರಿಸುವಂತದ್ದು ಮತ್ತೆ ಪ್ರತಿಪಕ್ಷ ಬಿಜೆಪಿಯನ್ನು ಎದುರಿಸುವಂತದ್ದು ಮತ್ತೆ ಅತಿ ಹೆಚ್ಚು ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನವನ್ನು ಗೆಲ್ಲುವಂತ ನಿಟ್ಟಲ್ಲಿ ಒಂದಷ್ಟು ಚರ್ಚೆಯನ್ನ ಇವತ್ತಿನ ಡಿನ್ನರ್ ಮೀಟಿಂಗ್ ನಲ್ಲಿ ಮಾಡಿರುವಂತದ್ದು ಚೇತನ್ ಓಕೆ ಥ್ಯಾಂಕ್ ಯು ಕೃಷ್ಣ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ ಲೋಕಸಭಾ ಎಲೆಕ್ಷನ್ ಹೊತ್ತಲ್ಲೇ ರಾಜ್ಯದಲ್ಲಿ ಅತಿ ದೊಡ್ಡ ವರ್ಗಾವಣೆಯಾಗಿದೆ 70 ತಾಲೂಕುಗಳ ತಹಶೀಲ್ದಾರ್ಗಳ ವರ್ಗಾವಣೆ ಮಾಡಿದ ಸರ್ಕಾರ ಲೋಕಸಭಾ ಎಲೆಕ್ಷನ್ ಹೊತ್ತಲ್ಲೇ ಇದು ರಾಜ್ಯದಲ್ಲಿ ಅತಿ ದೊಡ್ಡ ವರ್ಗಾವಣೆ ಆಗಿರುವಂತದ್ದು 70 ತಾಲೂಕುಗಳ ತಹಶೀಲ್ದಾರ್ಗಳ ವರ್ಗಾವಣೆ ಮಾಡಿದ ಸರ್ಕಾರ ಚುನಾವಣಾ ಆಯೋಗದ ಮಾರ್ಗಸೂಚಿಗಳಂತೆ 70 ತಹಶೀಲ್ದಾರ್ಗಳ ಟ್ರಾನ್ಸ್‌ಫರ್ ಆಗಿರುವಂತದ್ದು ಅಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ ಕೋಲಾರ ದಾವಣಗೆರೆ ಹಾವೇರಿ ಕೊಡಗು ಹಾಸನ ಮೈಸೂರು ಶಿವಮೊಗ್ಗ ವಿಜಯಪುರ ಉತ್ತರ ಕನ್ನಡ ಬೆಳಗಾವಿ ಧಾರವಾಡ ಕೊಪ್ಪಳ ಕಲಬುರಗಿ ದಕ್ಷಿಣ ಕನ್ನಡ ಚಿಕ್ಕಮಗಳೂರು ಬೆಂಗಳೂರಿನ 70 ಕೇಸ್ ಅಧಿಕಾರಿಗಳ ವರ್ಗಾವಣೆ ಆಗಿರುವಂತದ್ದು ಲೋಕಸಭಾ ಚುನಾವಣೆ ಹಿನ್ನೆಲೆ ಚುನಾವಣಾ ಆಯೋಗದ ಮಾರ್ಗಸೂಚಿಗಳಂತೆ 70 ತಹಶೀಲ್ದಾರ್ಗಳ ಟ್ರಾನ್ಸ್‌ಫರ್ ಆಗಿರುವಂತದ್ದು ಬಜೆಟ್ ನ ಲೋಪ ದೋಷಗಳನ್ನು ಹಿಡಿದು ಸರ್ಕಾರದ ಕಿವಿ ಹಿಂಡಬೇಕು ಇದು ಪ್ರತಿಪಕ್ಷಗಳ ಹಕ್ಕು ಆದರೆ ಬಜೆಟ್ ವಿರೋಧಿ